ಆತ್ಮೀಯ ಸ್ನೇಹಿತರ ತಂಗಿ ಎಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತು ನಾವು ಈಗಾಗಲೇ 10ನೇ ತರಗತಿಯ ಶಕ್ತಿಯ ಆಕರಣ ಅಂತ ಪಾಠವನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಗಮನಿಸೋಣ, ರಿವಿಜನ್ ಮಾಡಿ ಮುಂದಿನ ಪಾಯಿಂಟ್ ಹೋಗೋಣ. ಈಗಾಗಲೇ ಶಕ್ತಿಯ ಉತ್ತಮ ಆಕರ ಯಾಕನ್ನೋದು ನಿಮ್ಗೆ ಗೊತ್ತಿದೆ. ಅದು ಸುಲಭವಾಗಿ ಸಿಗ್ತಿರ್ಬೇಕು, ಸುಲಭವಾಗಿ ಸಾಗಿಸ್ತಿರ್ಬೇಕು, ಪರಿಸರ ಸ್ನೇಹಿಗಿರ್ಬೇಕು, ಹೀಗೆ ಹಲವಾರು ಲಕ್ಷಣಗಳನ್ನ ಒಳಗೊಂಡಿರ್ಬೇಕು ಅನ್ನೋದು ನಾವು ಈಗಾಗಲೇ ಚೆಕ್ ಮಾಡಿದ್ದೇವೆ. ಇದಾದ ನಂತರ ಪಳೆಯುಳಿಕೆ ಹಿನ್ನೆಲೆಗಳ ಬಗ್ಗೆ ನೋಡಿದ್ದು, ಅವುಗಳ ಅನಾನುಕೂಲಗಳ ಬಗ್ಗೆನೂ ಸಹಿತ ನಾವು ಚರ್ಚೆ ಮಾಡಿದ್ದು ಸ್ನೇಹಿತರೆ. ಇದಾದ ನಂತರ ಉಷ್ಣ ವಿದ್ಯುತ್ ಸ್ಥಾವರಗಳು, ಅವುಗಳನ್ನ ತೈಲ ಕ್ಷೇತ್ರಗಳ ಬಳಿ ಯಾಕೆ ಸ್ಥಾಪನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡಿದ್ದು. ಜೊತೆಗೆ ಜಲ ವಿದ್ಯುತ್ ಸ್ಥಾವರಗಳು ಅಂದ್ರೇನ, ಸೊ ಅಲ್ಲಿ ಅಣೆಕಟ್ಟೆಗಳನ್ನ ಯಾಕೆ ನಾವು ಕಟ್ಟಿದ್ದೇವೆ, ಅದರಿಂದ ಆಗ್ತಕ್ಕಂತ ಪ್ರಮುಖ ಸಮಸ್ಯೆಗಳು ಏನು ಅನ್ನೋದನ್ನು ಸಹಿತ ಗಮನಿಸಿದ್ದು. ಇದಾದ ನಂತರ ಜೈವಿಕ ರಾಶಿ, ಜೈವಿಕ ಅನಿಲದ ಉಪಯೋಗ ಸಹಿತ ನಾವು ತಿಳಿದುಕೊಂಡಿದ್ದು ವಿದ್ಯಾರ್ಥಿಗಳೇ. ಅದೇ ರೀತಿ ಪವನ ಶಕ್ತಿ ಅಂದ್ರೆ ಏನ, ಪವನ ಶಕ್ತಿ ಬಹಳಷ್ಟು ನಿರ್ವಹಣೆ ಮಾಡೋದು ತುಂಬಾ ಕಷ್ಟಕರವಾಗಿದೆ, ಏಕೆ ಎಂಬುದನ್ನು ಸಹಿತ ನಾವು ಗಮನಿಸಿದ್ದು. ಸೊ ಇವತ್ತು ನಾವು ಪ್ರಮುಖವಾಗಿ ಸೌರಶಕ್ತಿ ಅಂದ್ರೆ ಏನ, ಬಹಳಷ್ಟು ಇದು ಒಂದು ಪರ್ಯಾಯ ಶಕ್ತಿ ಆಕಾರ, ಇದು ಸಹಿತ ಒಂದು ಏನ್ ಹೇಳಿದ್ರೆ ಪರ್ಯಾಯ ಶಕ್ತಿ ಆಕಾರ. ಸೊ ಇವತ್ತು ನಾವು ಸೌರಶಕ್ತಿ ಅಂದ್ರೆ ಏನ ಅನ್ನೋದನ್ನ ನೋಡ್ತಾ ಇದ್ದು. ವಿದ್ಯಾರ್ಥಿಗಳು, ಸೌರಶಕ್ತಿ ಅಂದ್ರೆ ನಮ್ಗ ಗೊತ್ತಿರಲೇಬೇಕು. ಸೊ ಪ್ರಮುಖವಾಗಿ ಸೌರಶಕ್ತಿ ಅಂದ್ರೆ ಏನ, ಸೂರ್ಯನಿಂದ ಪಡಿತಕ್ಕಂತ, ನೆನಪಿರಲಿ, ಸೂರ್ಯನಿಂದ ಪಡಿತಕ್ಕಂತ ಶಕ್ತಿಯನ್ನ ನಾವ್ ಏನಂತ ಕರಿತೇವೆ, ಸೌರಶಕ್ತಿ ಅಂತ ಕರಿತಾ ಇದ್ದೇವೆ. ನೋಡ್ರಿ, ಸೂರ್ಯನಿಂದ ಪಡೆಯುವಂತ ಶಕ್ತಿ ಹೇಳಿದ್ರೆ ಸೌರಶಕ್ತಿ. ಭೂಮಿಯ ಒಂದು ವಾತಾವರಣದ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಒಂದು ಏಕಮಾನ ಕ್ಷೇತ್ರದಲ್ಲಿ ಏನ್ ನಾವು ಶಕ್ತಿ ಸ್ವೀಕಾರ ಆಗ್ತದಲ್ಲ, ಆ ಶಕ್ತಿಗೆ ನಾವ್ ಏನಂತ ಕರಿತೇವೆ, ಸೌರ ಸ್ಥಿರಾಂಕ ಅಂತ ಕರಿತೇವೆ. ಭೂಮಿಯ ಒಂದು ವಾತಾವರಣದ ಮೇಲೆ ಒಂದು ಏಕಮಾನ ಕ್ಷೇತ್ರ, ನಮ್ಗೆ ಎಷ್ಟು ಬೇಕಾದ ಒಂದು ಏಕಮಾನ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಹೀರಿಕೊಳ್ತಕ್ಕಂತ ಶಕ್ತಿ ಇದೆಲ್ಲ, ಆ ಶಕ್ತಿಗೆ ನಾವು ಏನಂತಕ್ಕಿರೋ ಸೌರ ಸ್ಥಿರಾಂಕ ಅಂತಕ್ಕಿರ್ತವೆ. ವಿಶೇಷವಾಗಿ ಸೌರ ಸ್ಥಿರಾಂಕ ಏನಾಗಿರ್ತದಪ್ಪ ಅಂದ್ರ 1.45 ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಆಗಿರ್ತದೆ ಅನ್ನೋದು ನೋಡ್ತಾ ಇದ್ದೆ. ಪ್ರತಿ ಸೆಕೆಂಡ್ಗೆ ಮೀಟರ್ ಸ್ಕ್ವೇರ್ ನಷ್ಟು ಏನಾಗಿರ್ತದೆ ಸೌರ ಸ್ಥಿರಾಂಕ ನಮ್ಗೆ ಕಂಡು ಬರ್ತಾ ಇದೆ. ಇನ್ನ ಈ ಸೌರ ಶಕ್ತಿಯ ಒಂದು ಪ್ರಮುಖ ಉಪಯೋಗ ಏನಪ್ಪ ಅಂದ್ರೆ ಸೌರ ತಾಪಕಗಳು ಮತ್ತು ಸೌರ ಕುಕ್ಕರ್ಗಳಲ್ಲಿ ಏನ್ ಮಾಡ್ತಾ ಇದ್ರು, ಬಳಸ್ತಾ ಇದ್ರು. ಅಂದ್ರೆ ಸೌರ ತಾಪಕಗಳು ಅಂದ್ರೆ ಬಿಸಿನೀರನ್ನು ಕಾಯಿಸುವಂತ ಉಪಕರಣಗಳು, ಸೌರ ಕುಕ್ಕರ್ಗಳು ಅಡುಗೆ ಮಾಡ್ತಕ್ಕಂತ ಸಾಧನಗಳಾಗಿದ್ದವು. ಈ ಸೌರ ಕುಕ್ಕರ್ ಮತ್ತು ಸೌರ ತಾಪಕಗಳಲ್ಲಿ ನಾವೇನಿದ್ದೆವು, ಸೌರಶಕ್ತಿಯನ್ನ ಅಳವಡಿಸಿಕೊಳ್ತಾ ಇದ್ದೆವು. ಇನ್ನ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ ಸೌರ ಕೋಶಗಳು, ಸೆಲ್ ಅಂತ ಕರಿತಾವ, ದ್ವಿತೀಯ ಕೋಶಗಳು ಅಂತ ಕರಿತಾವ. ಈ ಸೌರ ಕೋಶದ ಪ್ರಮುಖ ಕೆಲಸ ಏನಪ್ಪ ಅಂದ್ರ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ನೆನಪಿರಲಿ ವಿದ್ಯಾರ್ಥಿಗಳು, ವಿದ್ಯುತ್ ಏನೋ ಹಂತದಲ್ಲಿ ತಯಾರಾಗ್ತಾ ಇದೆ, ಇದರ ಮೂಲಕ ಬೆಳಕಿನ ಮೂಲಕ ಅಂದ್ರೆ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತ ಒಂದು ಸಾಧನ ಯಾವಪ್ಪ ಅಂದ್ರೆ ಸೌರ ಕೋಶ. ಸೌರ ಕೋಶದಲ್ಲಿ ಪ್ರಮುಖವಾಗಿ ಎಷ್ಟು ವೋಲ್ಟೇಜ್ ಇರ್ತದಪ್ಪ ಅಂದ್ರೆ 0.5 ರಿಂದ 1 ವೋಲ್ಟೇಜ್ ನಷ್ಟು ಅಲ್ಲಿ ವಿದ್ಯುತ್ ಕಂಡು ಬರ್ತಾ ಇದೆ. ಸೊ ಅದರಿಂದ ಎಷ್ಟು ವಿದ್ಯುತ್ ಶಕ್ತಿ ಬಿಡುಗಡೆ ಆಗಿಪ್ಪ ಅಂದ್ರೆ 0.7 ವ್ಯಾಟ್ ರಷ್ಟು ಏನಾಗ್ತದೆ ವಿದ್ಯುತ್ತನ್ನ ನಾವು ತಯಾರು ಮಾಡಬಹುದು. ಅದರಲ್ಲಿ ಇರ್ತಕ್ಕಂತ ಗುಣಾಂತರ ಎಷ್ಟಿದೆ ಹೇಳಿದ್ರೆ 0.5 to 1 ವೋಲ್ಟೇಜ್ ಇದೆ. ಸೊ ಅದರಿಂದ ನಾವೇನ್ ಮಾಡಬೇಕಪ್ಪ ಅಂದ್ರೆ 0.7 ವ್ಯಾಟ್ ನಷ್ಟು ಶಕ್ತಿಯನ್ನು ಏನ್ ಮಾಡಬಹುದು, ತಯಾರು ಮಾಡಬಹುದು. ಈಗಾಗಲೇ ಚರ್ಚೆ ಮಾಡಿದೆ, ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಯಾವ್ದಪ್ಪ ಅಂದ್ರೆ ಸೌರ ಕೋಶ ಅಥವಾ ಸೆಲ್ಗಳು ಅಂತ ನಾವು ಕರಿತಾವ. ನಿಮ್ಗೆಲ್ಲರ CET, TET ಅಥವಾ ಕೇಳ್ಬೋದು, ಸೌರ ಕೋಶದಲ್ಲಿ ಪ್ರಮುಖವಾಗಿರ್ತಕ್ಕಂತ ಒಂದು ವಸ್ತು ಧಾತು ಯಾವ್ದಪ್ಪ ಅಂದ್ರೆ ಸಿಲಿಕಾನ್. ನೆನಪಿಟ್ಕೋರಿ, ಸಿಲಿಕಾನ್ಗಳಿಂದ ಸೌರ ಕೋಶಗಳನ್ನ ರೆಡಿ ಮಾಡಿರ್ತಾರೆ, ನಿಮಗೆ ಗೊತ್ತಿರ್ಲೇಬೇಕು. ಇನ್ನು ಈ ಸೌರ ಶಕ್ತಿಗಳ ಅಥವಾ ಸೌರ ಕೋಶಗಳನ್ನ ಬಿಸಿಲಿಗೆ ಇಟ್ಟಾಗ ಏನ್ ಮಾಡ್ತಪ್ಪ ಅಂದ್ರೆ ವೋಲ್ಟೇಜ್ ಅನ್ನ ಪಡೆದು ವಿದ್ಯುತ್ತನ್ನ ಏನ್ ಮಾಡ್ತಾವ್ರಿ, ತಯಾರು ಮಾಡ್ತದವು. ಇನ್ನು ಒಂದರ ನಂತರ ಸೌರ ಕೋಶಗಳನ್ನ ಜೋಡಿಸಿದ್ದೇ ಆದ್ರೆ, ಒಂದರ ನಂತರ ಸೌರ ಕೋಶಗಳನ್ನ ಜೋಡಿಸಿದ್ದೇ ಆದ್ರೆ ಅಲ್ಲಿ ಪಟ್ಟಿ ರೆಡಿ ಆಗ್ತದ. ಆ ಪಟ್ಟಿಗೆ ನಾವೇನದ ಕರಿತೇವೆ, ಸೌರ ಫಲಕಗಳು ಅದನ್ನು ಕರಿತಾ ಇದ್ದವು. ಏನದ ಕರಿತಾರೆ, ಸೌರ ಫಲಕಗಳು ಅದನ್ನ ಕರಿತಾ ಇದ್ದರು ವಿದ್ಯಾರ್ಥಿಗಳು. ಅದೇ ರೀತಿ ಸೌರ ಕೋಶಗಳನ್ನ ಪ್ರಮುಖ ಅನುಕೂಲಗಳೇನ, ಏನು ಉಪಯೋಗ, ಈ ಸೋಲಾರ್ ಏನ್ ಉಪಯೋಗ, ನಮ್ಗ ಸಲ್ಲುಗಳ ಏನ್ ಉಪಯೋಗ ನೋಡ್ರಿ. ಇವು ಚಲನಶೀಲ ಭಾಗ ಹೊಂದಿಲ್ಲ, ಒಂದ್ ಕಡೆ ಇಟ್ಟು ಅಂದ್ರೆ ಅಲ್ಲೇ ಇರ್ತಾವ, ಬೇರೆ ಕಡೆ ನಾವು ಚಲನೆ ಮಾಡಕ್ ಸಾಧ್ಯ ಇಲ್ಲ. ಒಂದ್ ಪೆಟ್ಟು ಮಾಡಿದ್ರೆ ಮುಗಿತು, ಮತ್ತೆ ತೆಗೆದ ಬಿಡ್ಬೇಕು, ಅಲ್ಲಿಂದ ಅಲ್ಲಿ ನಾವ್ ಏನ್ ಮಾಡಕ್ ಸಾಧ್ಯ ಇಲ್ಲ, ಚಲನೆ ಮಾಡಕ್ ಸಾಧ್ಯ ಇಲ್ಲ ಇವುಗಳ. ನೆಕ್ಸ್ಟ್ ಇವುಗಳ ನಿರ್ವಹಣೆ ಕಡಿಮೆ. ಇದರ ಅರ್ಥ ಏನಪ್ಪ ಅಂದ್ರೆ ಒಮ್ಮೆ ನಾವು ಏನಾದ್ರೂ ಮನೆಯ ಮೇಲೆ ಅಥವಾ ಹೊರಗಡೆ ಏನೋ ಒಂದ್ ಕಡೆ ಸೋಲಾರ್ಗಳನ್ನ ಫಿಟ್ ಮಾಡಿದ್ವಿ ಅಂದ್ರೆ ಅವುಗಳಿಂದ ನಮ್ಗೆ ಯಾವುದೇ ರೀತಿ ಮತ್ತೆ ಕೆಲಸ ಬರುವುದಿಲ್ಲ, ಅಂದ್ರೆ ಅವುಗಳನ್ನ ನಿರ್ವಹಣೆ ಮಾಡುವುದು ತುಂಬಾನೇ ಕಡಿಮೆ ಅಂತ ಹೇಳುದು. ಒಮ್ಮೆ ಆತರ ಕೆಲಸ ಆಯ್ತಪ್ಪ ಅಂದ್ರೆ ಮತ್ತೆ ಅದರ ಕೆಲಸ ಯಾವುದೇ ರೀತಿ ಬರುವುದಿಲ್ಲ ಅನ್ನೋದು ನಮ್ಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನ ಯಾವುದೇ ಕೇಂದ್ರೀಕರಿಸುವ ಸಾಧನ ಸಹಾಯದಿಂದ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನೋಡ್ರಿ, ಆ ಬೆಳಕು ಸೋಲಾರ್ ಪ್ಲೇಟ್ ನಲ್ಲಿ ಬಿದ್ದು ಆಟೋಮೆಟಿಕ್ ಅಲ್ಲಿ ಏನಾಗ್ತದೆ, ಎನರ್ಜಿ ಸೇವ್ ಆಗಿ ವಿದ್ಯುತ್ ಶಕ್ತಿಗೆ ಪರಿವರ್ತನೆ ಆಗ್ತದೆ. ಅಲ್ಲಿ ಯಾವುದೇ ರೀತಿಯ ಸಾಧನಗಳ ಅವಶ್ಯಕತೆ ನಮಗೆ ಇರೋದಿಲ್ಲ. ಹಾಗಾಗಿ ಸೌರ ಕೋಶದ ಇದು ಸಹಿತ ನಮ್ಗೆ ಏನ್ ಹೇಳ್ರಿ,
ಬಹಳಷ್ಟು ಉಪಯೋಗ. ನೆಕ್ಸ್ಟ್ ಎಲ್ಲಾ ಪ್ರದೇಶಗಳಲ್ಲಿ ಅಳವಡಿಸೋದು ಯಾಕೆ ಇಂಪಾರ್ಟೆಂಟ್ ಆಗಿದೆಪ್ಪ ಅಂದ್ರೆ, ಇವತ್ತು ನಮ್ಮ ಕಡೆಯಲ್ಲಿ ಏನಪ್ಪಾ ಅಂದ್ರೆ ಲೈಟ್ ಲೈನ್ ಕಂಬಗಳು ಸರಳವಾಗಿ ನಾವು ವಿದ್ಯುತ್ ಅನ್ನು ಪೂರೈಕೆ ಮಾಡಬಹುದು, ಆದ್ರೆ ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಲೈನ್ ಕಂಬಗಳನ್ನ ಒಯ್ಯಲಿಕ್ಕೆ ಅಥವಾ ಸಪ್ಲೈ ಕೊಡೋದು ಬಹಳಷ್ಟು ಕಠಿಣ ಇರ್ತದೆ. ಅಂತ ಒಂದು ಪ್ರದೇಶದಲ್ಲಿ ಈ ಸೌರ ಕೋಶಗಳು ಏನಾಗ್ತಪ್ಪ ಅಂದ್ರೆ ಬಹಳಷ್ಟು ಅನುಕೂಲಕರ ಆಗಿರೋದನ್ನ ನೋಡ್ತದೆ. ನೆಕ್ಸ್ಟ್ ಸೌರ ಕೋಶಗಳ ತಯಾರಿಕೆಯಲ್ಲಿ ಸಿಲಿಕಾನ್ ಅನ್ನ ನಾವು ಬಳಸ್ತಾ ಇದ್ದೇವೆ. ಬಹಳ ಇಂಪಾರ್ಟೆಂಟ್ ಕೇಳುವಂತ ಪ್ರಶ್ನೆ, ಸೌರ ಕೋಶದಲ್ಲಿ ಬಳಸ್ತಕ್ಕಂತ ಪ್ರಮುಖ ವ್ಯವಸ್ಥೆ ಏನಪ್ಪಾ ಅಂದ್ರೆ ಸಿಲಿಕಾನ್ ಅನ್ನ ಏನ್ ಮಾಡ್ತೇವೆ ಬಳಸ್ತದೆ. ಇನ್ನು ಸೌರ ಕೋಶಗಳ ಮತ್ತೆ ವಿಶೇಷವಾಗಿ ಎಲ್ಲಿ ಬಳಕೆ ಮಾಡ್ತದೆ ಅಂದ್ರೆ ಸೌರ ಕೋಶಗಳ ಉಪಯೋಗವನ್ನ ನೋಡಿದ್ರೆ ನೋಡ್ರಿ, ಕೃತಕ ಉಪಗ್ರಹಗಳು, ಅಲ್ಲಿ ಉಪಗ್ರಹ ತಮ್ಮ ಕೆಲಸ ಮಾಡ್ಬೇಕಾದ್ರೆ ಸೌರನ ಬೆಳಕಿನ ಸಹಾಯದಿಂದ ಶಕ್ತಿನ ಪಡೆದು ವಿದ್ಯುತ್ ಅನ್ನಾಗಿ ಪರಿವರ್ತನೆ ಮಾಡಿ ಅಲ್ಲಿ ಉಪಗ್ರಹ ತಯಾರು ಮಾಡ್ತದೆ, ತಮ್ಮ ಕೆಲಸವನ್ನ ಮಾಡ್ತಾ ಇದ್ದವು. ಇನ್ನು ಕೃತಕ ಉಪಗ್ರಹಗಳ ತಯಾರಿಕೆ ಉಪಗ್ರಹವನ್ನು ಬಳಸ್ತದೆ. ರೇಡಿಯೋ ಅಥವಾ ದೂರದರ್ಶನ ಪ್ರಸಾರ ಕೇಂದ್ರಗಳಲ್ಲಿ ಸಹಿತ ನಾವು ಸೋಲಾರ್ ಗಳನ್ನ ಬಳಸ್ತದೆ. ಜೊತೆಗೆ ಸಂಚಾರ ಮಾರ್ಗದರ್ಶನದಲ್ಲೂ ಸಹಿತ, ದೀಪಗಳಲ್ಲಿ, ಕ್ಯಾಲ್ಕುಲೇಟರ್ ಗಳಲ್ಲಿ, ಆಟಿಕೆ ಸಾಮಗ್ರಿಗಳಲ್ಲೂ ಸಹಿತ ನಾವು ಇವತ್ತಿನ ಮಾಡೋದು ಈ ಸೌರ ಕೋಶಗಳನ್ನ ಬಳಸ್ತದೆ. ಒಟ್ಟಾರೆ ಏನಪ್ಪಾ ಅಂದ್ರೆ ಇವತ್ತಿನ ಅತಿ ಒಂದು ಪರ್ಯಾಯ ಶಕ್ತಿ ಆಕಾರಗಳಲ್ಲಿ ಒಂದು ಪ್ರಮುಖ ಪರ್ಯಾಯ ಶಕ್ತಿ ಆಕಾರ ಯಾವಪ್ಪಾ ಅಂದ್ರೆ ಸೌರ ಶಕ್ತಿ ಅಥವಾ ಕರೀತದ. ಸೌರ ಶಕ್ತಿ ಹಲವಾರು ಉಪಯೋಗಗಳನ್ನ. ನೆಕ್ಸ್ಟ್ ಮತ್ತೊಂದು ಪರ್ಯಾಯ ಶಕ್ತಿ ಯಾವಪ್ಪಾ ಅಂದ್ರ ಸಮುದ್ರ ಶಕ್ತಿ ಅಥವಾ ಸಮುದ್ರದಿಂದ ತಯಾರಿಸ್ತಕ್ಕಂತ ಶಕ್ತಿನ ಯಾವಪ್ಪಾ ಅಂದ್ರೆ ಸಮುದ್ರದ ಶಕ್ತಿ. ಈ ಸಮುದ್ರ ಶಕ್ತಿಯಲ್ಲಿ ಮೂರು ವಿಧಗಳನ್ನ ನಾವು ನೋಡ್ತದೆ, ಒಂದು ಉಬ್ಬರ ಶಕ್ತಿ, ಅಲೆಗಳ ಶಕ್ತಿ, ಸಾಗರ ಉಷ್ಣ ಶಕ್ತಿ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಸಮುದ್ರ ಶಕ್ತಿಯಲ್ಲಿ ಮೂರು ವಿಧಗಳನ್ನ ನೋಡ್ತದೆ. ಅದರ ಒಂದೇನಪ್ಪಾ ಅಂದ್ರೆ ಉಬ್ಬರ ಶಕ್ತಿ ಅಥವಾ ವಿಶೇಷವಾಗಿ ಹುಣ್ಣಿಮೆ ದಿನ ಏನಪ್ಪ ಅಂದ್ರೆ ಚಂದ್ರ ಭೂಮಿಗೆ ಏನಾಗ್ತಾ ಸಮೀಪ ಬಂದಂತ ಇದೆ, ಸಮೀಪ ಬರ್ತಾ ಇದ್ದಾನೆ. ಸೊ ಅವಾಗ ಚಂದ್ರನ ಗುರುತ್ವಾಕರ್ಷಣೆ ಸುತ್ತಿರ್ತಕ್ಕಂತ ಭೂಮಿ ಮೇಲೆ ವರ್ತಿಸೋದ್ರಿಂದ ಸಮುದ್ರದ ನೀರಿನ ಮಟ್ಟದಲ್ಲಿ ಏನಾಗ್ತದೆ ಅಂದ್ರೆ ಏರಿಳಿತ ಉಂಟಾಗ್ತಾ ಇದೆ. ಏರಿಳಿತ ಉಂಟಾಗೋದ್ರಿಂದ ಆ ಏರಿಳಿತಗಳಿಂದ ಉಬ್ಬರಗಳು ಕಂಡು ಬರ್ತಾವೆ. ಉಬ್ಬರಗಳಿಂದ ತಯಾರಿಸ್ತಕ್ಕಂತ ಶಕ್ತಿನ ಯಾವ್ದಪ್ಪ ಅಂದ್ರ ಉಬ್ಬರ ಶಕ್ತಿ ಅಥವಾ ಉಬ್ಬರ ಏರಿಳಿತ ಶಕ್ತಿ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಅದೇ ರೀತಿ ಅಲೆಗಳ ಶಕ್ತಿ, ಸಮುದ್ರ ತೀರದಲ್ಲಿ ನಿರಂತರವಾಗಿ ಏನಾಗ್ತಪ್ಪ ಅಂದ್ರೆ ಅಲೆಗಳು ಕಂಡು ಬರ್ತಾವೆ. ಆ ಅಲೆಗಳ ಚಲನೆಯಿಂದ ಪಡಿತಕ್ಕಂತ ಒಂದು ಶಕ್ತಿನ ಯಾವ್ದಪ್ಪ ಅಂದ್ರೆ ಅಲೆಗಳ ಶಕ್ತಿ ಅಂತ ನಾವು ಕರಿತೇವೆ. ಚಲನೆಯ ಅಲೆಗಳ ಮೂಲಕ ಪಡಿತಕ್ಕಂತ ಶಕ್ತಿ ಅಂತ ಹೇಳಿದ್ರೆ ಅಲೆಗಳ ಶಕ್ತಿ. ಇನ್ನೊಂದು ಸಾಗರ ಉಷ್ಣ ಶಕ್ತಿ, ಬಹಳ ಇಂಪಾರ್ಟೆಂಟ್ ಇಲ್ಲಿ ಎಕ್ಸಾಮ್ ದಾಗ ಕೇಳ್ತಕ್ಕಂತ ಒಂದು ಪ್ರಮುಖ ಪಾಯಿಂಟ್ ಅನ್ನ ನಿಮ್ಗೆ ಗಮನಿಸ್ತಾ ಇದ್ದೀನಿ. ಇಲ್ಲಿ ಸಮುದ್ರದ ಮೇಲ್ಮೈನಲ್ಲಿರ್ತಕ್ಕಂತ ನೀರು ಏನಾಗ್ತದೆ ಅಂದ್ರೆ ಸೂರ್ಯನ ಬಿಸಿಲಿನಿಂದ ಏನಾಗ್ತದೆ ಅಂದ್ರೆ ಕಾಯ್ತದ, ಶಾಖವನ್ನು ಪಡೆದು ಬಿಸಿ ಆಗ್ತಾ ಇದೆ. ಬಿಸಿಯಾಗಿ ಅದರಿಂದ ಏನಾಗ್ತಪ್ಪ ಅಂದ್ರೆ ಹಬೆ ಉಂಟಾಗ್ತದೆ. ಆ ಹಬೆಯಿಂದ ಪಡೆಯುವಂತ ಶಕ್ತಿನ ಯಾವಪ್ಪ ಅಂದ್ರೆ ಸಾಗರ ಉಷ್ಣ ಶಕ್ತಿ ಅಂತ ನಾವು ನೆನಪಿಟ್ಕೊರಿ. ಸಮುದ್ರದ ಮೇಲ್ಮೈ ನೀರು ಏನಪ್ಪ ಅಂದ್ರೆ ಸೂರ್ಯನ ಶಾಖದಿಂದ ಬಿಸಿಯಾಗಿ ಅದರಿಂದ ಪಡೀತಕ್ಕಂತ ಒಂದು ಶಕ್ತಿನ ಯಾವಪ್ಪ ಅಂದ್ರೆ ಸಾಗರ ಶಕ್ತಿ. ಬಹಳ ಇಂಪಾರ್ಟೆಂಟ್, ಸಾಗರ ಶಕ್ತಿಲಿ ಹಬೆ ಉಂಟಾಗಬೇಕಾದ್ರೆ ಸಮುದ್ರದ ಮೇಲ್ಮೈ ನಾವು ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಪ್ರಮಾಣದ ಅಮೋನಿಯಾವನ್ನ ಬಳಸ್ತಾ ಇರೋದು ಬಹಳ ಇಂಪಾರ್ಟೆಂಟ್. ನಿಮಗೆ ಕೇಳುವಂತ ಕ್ವಶನ್, ಸಾಗರ ಉಷ್ಣ ಶಕ್ತಿಯಲ್ಲಿ ಸಮುದ್ರದ ಮೇಲ್ಮೈ ನೀರನ್ನ ಪಡೆಯಲಿಕ್ಕೆ ಅಥವಾ ಆವಿಶೀಲವನ್ನ ಪಡೆಯಲಿಕ್ಕೆ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಒಂದು ದ್ರವ ಪದಾರ್ಥನ ಯಾವುದನ್ನು ಸಿಂಪಡಣೆ ಮಾಡ್ತಾರಪ್ಪ ಅಂದ್ರೆ ಅದು ಅಮೋನಿಯಾ. ಓಕೆ, ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ಸಮುದ್ರ ಶಕ್ತಿಯಲ್ಲಿ ಪ್ರಮುಖ ಮೂರು ವಿಧಗಳು, ಒಂದು ಉಬ್ಬರ ಶಕ್ತಿ, ಅಲೆಗಳ ಶಕ್ತಿ, ಸಾಗರ ಉಷ್ಣ ಶಕ್ತಿ ಅನ್ನೋದು ನೋಡ್ತಾ ಇದ್ದವು. ಸೊ ಇದು ಸಹಿತ ಗೊತ್ತಿರಲಿ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಪರಾಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ. ಭೂಗರ್ಭ ಅಂದ್ರೆ ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಆಳಕ್ಕೆ ಹೋಗಿ ಆ ಭೂಮಿಯ ಆಳಕ್ಕೆ ಹೋದಂತೆ ಅಲ್ಲಿ ಏನದಪ್ಪ ಅಂದ್ರೆ ಶಿಲಾಪಾಕ ಇದೆ. ಶಿಲಾಪಾಕ ಅಂದ್ರೆ ಅತಿ ಬಿಸಿಯಾದಂತ ದ್ರವ ಪದಾರ್ಥ ಇದೆ. ಆ ಬಿಸಿಯಾದ ದ್ರವ ಪದಾರ್ಥಕ್ಕೆ ಸಮೀಪವಾಗಿ ಏನಾದ್ರೂ ನೀರಿತ್ತಂದ್ರೆ ಆ ನೀರು ಏನಾಗ್ತದೆ ಅಂದ್ರೆ ಶಿಲಾಪಾಕದ ಶಾಖದಿಂದ ಏನಾಗ್ತದೆ ನೀರು ಕಾಯ್ತಾ ಇದೆ, ನೀರು ಏನಾಗ್ತದೆ ಆವಿ ಆಗ್ತಾ ಇದೆ. ಆ ಆವಿಯಿಂದ ಪಡಿತಕ್ಕಂತ ಶಕ್ತಿನೇ ಯಾವಪ್ಪ ಅಂದ್ರೆ ಭೂಗರ್ಭ ಉಷ್ಣ ಶಕ್ತಿ. ನೆನ್ಬಿಟ್ಕೊರಿ, ಭೂಮಿಯ ಆಳದಲ್ಲಿರ್ತಕ್ಕಂತ ಶಿಲಾಪಾಕಕ್ಕೆ ನೀರು ಸಂಪರ್ಕಕ್ಕೆ ಬಂದಾಗ ನೀರು ಏನಾಗ್ತದೆ ಆ ಶಾಖದಿಂದ ಕಾದು ಆವಿ ಆಗ್ತಾ ಇದೆ. ಆ ಆವಿಯಿಂದ ಪಡಿತಕ್ಕಂತ ಶಕ್ತಿನೇ ಯಾವಪ್ಪ ಅಂದ್ರೆ ಭೂಗರ್ಭ ಉಷ್ಣ ಶಕ್ತಿ ಅಂತ ನಾವು ಕರಿತಿದ್ದೆವು. ಸೊ ಒಟ್ಟಾರೆ ಅಂತಂದ್ರೆ ಭೂಗರ್ಭ ಉಷ್ಣ ಶಕ್ತಿ ಸಿಗಬೇಕಾದ್ರೆ ನಾವು ಭೂಮಿ ಕೆಳಗೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ನಷ್ಟು ಒಳಗಡೆ ಹೋಗಲೇಬೇಕು. ಅಂತ ನಮ್ಗೆ ಏನಾಗ್ತದೆ ಹೇಳ್ರಿ, ಭೂಗರ್ಭ ಉಷ್ಣ ಶಕ್ತಿನ ಪಡಿಬಹುದು. ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಭೂಗರ್ಭ ಉಷ್ಣ ಶಕ್ತಿ ಕೇಂದ್ರ ಎಲ್ಲಿದಪ್ಪ ಅಂದ್ರೆ ಫ್ಯೂಗ್ನಲ್ಲಿ ಇದೆ. ನೆನ್ಪಿಡ್ಬೋದು ಎಲ್ಲಿ ಎಕ್ಸಾಮ್ ಬಗ್ಗೆ ಕೇಳುವಂತ ಕ್ವಶನ್, ಫ್ಯೂಗ್ ಇದೊಂದು ಏನಪ್ಪ ಅಂದ್ರೆ ಪ್ರಮುಖ ಉಷ್ಣ ಶಕ್ತಿ ಕೇಂದ್ರ, ಭೂಗರ್ಭ ಉಷ್ಣ ಶಕ್ತಿ ಕೇಂದ್ರ ಭಾರತದಲ್ಲಿ ಇರ್ತಕ್ಕಂತ ಒಂದು ಪ್ರಮುಖ ಭೂಗರ್ಭ ಉಷ್ಣ ಶಕ್ತಿ ಕೇಂದ್ರ ಆಗಿತ್ತು ಅನ್ನೋದನ್ನ ನಡೆಸ್ತದೆ. ಇನ್ನಷ್ಟಲ್ಲೇ ಭೂಗತವಾದಂತಹ ನೀರು ಏನಾಗ್ತದ ಅಂದ್ರೆ ಆ ಶಿಲಾಪಾಕ ಅಥವಾ ಉಷ್ಣ ತಾಣಗಳ ಸಂಪರ್ಕ ಬಂದಾಗ ನೀರು ಏನಾಗ್ತದೆ ಅಂದ್ರೆ ಆವಿ ಆಗ್ತದೆ. ಕೆಲವೊಮ್ಮೆ ಆ ಭಾಗದ ನೀರು ಏನಾಗ್ತದಪ್ಪ ಅಂದ್ರೆ ಬಿಸಿಯಾಗಿರ್ತದೆ. ಬಿಸಿಯಾಗಿ ಭೂಮಿಯ ಮೇಲೆ ಏನಾಗ್ತಪ್ಪ ಅಂದ್ರೆ ಹೊರಗಡೆ ಬರಲು ಮತ್ತು ಕಾರಜಿ ಅಂತ ಚಿಮ್ಮಲ್ಲಿ ಏನ್ ಮಾಡ್ತದೆ ಪ್ರಾರಂಭಿಸ್ತಾ ಇದೆ.
ಅಂದ್ರೆ ನಾವು ಜರಿ ಅಂತ ಕೇಳ್ತಾ ಇದ್ದೇವೆ. ಸೊ ಹೊರ ಕೋಳಿಗಳ ಮೂಲಕ ಏನ್ ಮಾಡ್ತದೋ ಹೊಂತಾ ಇದೆ. ಇಂಥ ಹೊರ ಕೋಳಿಗಳಿಗೆ ಅಥವಾ ಇಂಥ ಕಾರಂಜಿಗಳಿಗೆ ನಾವ್ ಏನಂತಕ್ಕಿದ್ದು ಬಿಸಿನೀರಿನ ಬುಗ್ಗೆಗಳು. ನೆನಪಿರ್ಬೋದು, ಬಿಸಿನೀರಿನ ಬುಗ್ಗೆಗಳು ಉಂಟಾಗೋದಕ್ಕೆ ಕಾರಣ ಭೂಮಿಯ ಪಾತಾಳದಲ್ಲಿರ್ತಕ್ಕಂಥ ಶಿಲಾಪಾಕಕ್ಕೆ ಆ ನೀರು ಸಂಪರ್ಕಕ್ಕೆ ಬಂದಾಗ ಆ ನೀರ್ ಏನಂತದ ಕಾದು ಬೇರೆ ಕಡೆಗೆ ಏನ್ ಮಾಡ್ತಪ್ಪ ಅಂದ್ರೆ ಕಾರಂಜಿ ರೂಪದಲ್ಲಿ ಜರಿ ರೂಪದಲ್ಲಿ ಹೊರ ಚಿಮ್ತಾ ಇದೆ. ಆ ಚಿಮ್ಮುವಂತ ನೀರಿಗೆ ನಾವ್ ಏನಂತಕ್ಕಿದ್ದು ಬಿಸಿನೀರಿನ ಬುಗ್ಗೆಗಳು ಅಂತ ಕೇಳ್ತದ. ವಿಶೇಷವಾಗಿ ಬಿಸಿನೀರಿನ ಬುಗ್ಗೆಗಳು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹೆಚ್ಚಾಗಿ ನ್ಯೂಜಿಲೆಂಡ್ ಮತ್ತು ಅಮೆರಿಕ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಭೂಗರ್ಭ ಉಷ್ಣ ಶಕ್ತಿ ಸಂಪರ್ಕಕ್ಕೆ ಅಂದ್ರೆ ಏನ ಬಿಸಿನೀರಿನ ಬುಗ್ಗೆಗಳು ಅಥವಾ ಉಷ್ಣ ಶಕ್ತಿ ಕೇಂದ್ರಗಳು ಏನ್ ಹೆಚ್ಚಾಗಿ ಕಂಡು ಬಂದ ಅಂದ್ರೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬಂದ್ವು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಇದೊಂದು ಎಂತ ಅಂದ್ರೆ ಪ್ರಮುಖ ಶಕ್ತಿ ಆಕಾರ ನ್ಯೂಕ್ಲಿಯರ್ ಶಕ್ತಿ ಅಂತ ಕರಿತ ಅಥವಾ ಪರಮಾಣುಗಳಿಂದ ಪಡಿತಕ್ಕಂತ ಒಂದು ಶಕ್ತಿ ಯಾವಪ್ಪ ಅಂದ್ರೆ ನ್ಯೂಕ್ಲಿಯರ್ ಶಕ್ತಿ ಅಂತ ನಾವು ಕರಿತದ. ವಿದ್ಯಾರ್ಥಿಗಳು ನೆನ್ಪಿಡ್ಬೋದು, ನ್ಯೂಕ್ಲಿಯರ್ ಶಕ್ತಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಅಂತ ನಾವು ಕರಿತದ. ಇದೊಂದು ಪ್ರಮುಖವಾಗಿ ನಿಸರ್ಗದಲ್ಲಿ ಬೇಗನೆ ಸಿಗೋದಲ್ಲ, ಸಿಕ್ಕರು ಸಹಿತ ಬೇಗನೆ ಏನಂತಪ್ಪ ಅಂದ್ರೆ ಮುಗಿದು ಹೋಗುವಂತ ಒಂದು ಆಕಾರ ಆಗಿದೆ. ಯಾವುದು? ನ್ಯೂಕ್ಲಿಯರ್ ಶಕ್ತಿ. ಸೊ ನಮ್ಮ ದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪರಮಾಣು ಧಾತುಗಳು ಸಿಗ್ತದೆ. ಆ ಪರಮಾಣುಗಳನ್ನ ಬಳಸಿಕೊಂಡು ನಾವೇನ್ ಮಾಡಿದ್ರೆ ನ್ಯೂಕ್ಲಿಯರ್ ಶಕ್ತಿಯನ್ನ ತಯಾರಿಸ್ತದೆ. ವಿಶೇಷವಾಗಿ ಪರಮಾಣು ವಿದಳನ ಕ್ರಿಯೆ ಅಂದ್ರೆ ಪರಮಾಣುಗಳ ಒಂದು ವಿದಳನ ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಅಂದ್ರೆ ದೊಡ್ಡದಾದಂತ ಒಂದು ಧಾತುವನ್ನು ತೆಗೆದುಕೊಂಡು ಎರಡು ಹಗುರವಾದ ಧಾತುಗಳು ಏನಂತಲ್ಲಿ ಬಿಡುಗಡೆ ಆಗ್ತದ. ನೆನ್ಪಿಟ್ಕೋರಿ, ಒಂದು ದೊಡ್ಡದಾದಂತ ಧಾತುವನ್ನು ತೆಗೆದುಕೊಂಡು ಪರಮಾಣು ರಾಶಿ ಇರ್ತಕ್ಕಂಥ ಧಾತುವನ್ನು ತಾಡಿದಾಗ ಸೊ ಆ ಬೀಜದ ಮೂಲಕ ಏನಾಗ್ತಪ್ಪ ಅಂದ್ರೆ ಎರಡು ಹಗುರವಾದ ಧಾತುಗಳು ಅಥವಾ ಹಗುರ ಬೀಜಗಳಿಗೆ ವಿಭಜನೆವಂತ ಇದೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತದೆ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ನೆನ್ಪಿಟ್ಕೋರಿ, ಆ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಗೆ ನಾವೇನಾದ್ರು ಕರಿತೇವೆ ನ್ಯೂಕ್ಲಿಯರ್ ಶಕ್ತಿ ಅಂತ ನಾವು ಕರಿತೇವೆ. ನೆನ್ಪಿಟ್ಕೋರಿ ಅಂದ್ರೆ ಏನ್ ನೋಡಿ, ನ್ಯೂಕ್ಲಿಯರ್ ಶಕ್ತಿ ಅಂದ್ರೆ ಏನಪ್ಪ ಅಂದ್ರೆ ಅದು ಹಗುರವಾದಾಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ಧಾತುಗಳಾಗಿರ್ಬೋದು, ಅವುಗಳ ವಿದಳನ ಪ್ರಕ್ರಿಯೆಯಿಂದಾಗಿ ಏನಾಗ್ತದೆ ದೊಡ್ಡ ಪ್ರಮಾಣದ ಶಕ್ತಿ ಏನಾಗ್ತದೆ ಬಿಡುಗಡೆ ಅಥವಾ ಬಿಡುಗಡೆ ಆಗುವ ಪ್ರಕ್ರಿಯೆ ನಾವೇನಾಗಿರ್ತದೆ ನ್ಯೂಕ್ಲಿಯರ್ ಶಕ್ತಿ ಅಂತ ನಾವು ಕರಿತಾ. ವಿಶೇಷವಾಗಿ ಒಂದು ಪರಮಾಣು ವಿದಳನ ಬಿಡುಗಡೆ ಆಗ್ಬೇಕು ನೋಡ್ರಿ, ಒಂದು ಪರಮಾಣು ಉದಾಹರಣೆ ಯುರೇನಿಯಂ ಆಗಿರ್ಬೋದು, ಪ್ಲೂಟೋನಿಯಂ ಆಗಿರ್ಬೋದು, ಥೋರಿಯಂ ಆಗಿರ್ಬೋದು. ಸೊ ಇದರ ಒಂದು ಪರಮಾಣುನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಶಕ್ತಿ ಏನಿರ್ಬೋದ ಆ ಶಕ್ತಿಯು ಕಲ್ಲಿದ್ದಲಿನಲ್ಲಿರ್ತಕ್ಕಂಥ ಕಾರ್ಬನ್ ಅನ್ನ ಒಂದು ಅಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯ 10 ಮಿಲಿಯನ್ ಪಟ್ಟು ಹೆಚ್ಚಾಗಿರ್ತದೆ. ನಾವೇನು ಉಷ್ಣ ಶಕ್ತಿ ಕೇಂದ್ರಗಳು ಏನ್ ನೋಡಿದ್ರಲ್ಲ ಅದಕ್ಕಿಂತ 10 ಮಿಲಿಯನ್ ಪಟ್ಟು ಹೆಚ್ಚು ಶಕ್ತಿಯಲ್ಲಿ ಇರ್ತದ್ರಿ ಒಂದು ಪರಮಾಣು ವಿದಳನದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಶಕ್ತಿ ಇರ್ಬೋದು. ಹಾಗಾಗಿ ಇವತ್ತು ನ್ಯೂಕ್ಲಿಯರ್ ಶಕ್ತಿ ಕೇಂದ್ರಗಳು ಬಹಳಷ್ಟು ಉತ್ತಮ ಕಾರ್ಯಾಗಿದೆ ಅವನನ್ನು ನೋಡ್ತಾ ಇದ್ದವು. ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಶಕ್ತಿಯನ್ನು ಪಡೆದು ನಾವು ಇವತ್ತು ಏನ್ ಮಾಡೋದು ವಿದ್ಯುತ್ ಶಕ್ತಿಯನ್ನ ತಯಾರಿಸ್ತಾ ಇದನ್ನು ನೋಡ್ತಾ ಇದ್ದವು. ಬಟ್ ಈ ನ್ಯೂಕ್ಲಿಯರ್ ಶಕ್ತಿಯಲ್ಲಿ ಬಳಸ್ತಕ್ಕಂಥ ಪರಮಾಣು ಏನಿದಲ್ಲ ಆ ಪರಮಾಣುವಿನ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಅಪಾಯ ಎಂದ್ರೆ ನ್ಯೂಕ್ಲಿಯರ್ ಇಂಧನಗಳ ಶೇಖರಣೆ ಮತ್ತು ವಿಲೇವಾರಿ ಮಾಡುದು. ಅಂದ್ರೆ ಏನ ಯುರೇನಿಯಮ, ಥೋರಿಯಮ, ಪ್ಲೂಟೋನಿಯಮ ಇವುಗಳನ್ನ ಸಂಗ್ರಹ ಮಾಡೋದು ಬಹಳಷ್ಟು ಕಠಿಣವಾದಂತಹ ಕೆಲಸ. ಅಷ್ಟೇ ಅಲ್ಲದೆ ಅವು ನಾಶವಾದಂತ ಅಥವಾ ಅವುಗಳಿಂದ ವಿದ್ಯುತ್ ತಯಾರಿಸಿದ ನಂತರ ಅವುಗಳನ್ನ ವಿಲೇವಾರಿ ಮಾಡುವುದು ಸಹಿತ ಇವತ್ತೇನಾಗಿದ್ರೆ ಬಹಳಷ್ಟು ಕಷ್ಟದಾಯಕ ಆಗಿದೆ ಅಂತ ನೋಡ್ತದವು. ಇನ್ನ ಈ ಪರಮಾಣುವನ್ನ ವಿದ್ಯುತ್ ಶಕ್ತಿ ಆಗ್ತಕ್ಕಂಥ ಪರಿಣಾಮಗಳೇನ ನೋಡ್ರಿ, ಕಲ್ಲಿದ್ದಲಕ್ಕಿಂತ ಅತಿ ಹೆಚ್ಚಾದ ವಿದ್ಯುತ್ ಶಕ್ತಿಯನ್ನ ತಯಾರಿಸಬಹುದು. ಆದ್ರೆ ಪರಮಾಣು ವಿದ್ಯುತ್ ಶಕ್ತಿಯಿಂದ ಪರಿಸರಕ್ಕೆ ಏನ್ ಹಾನಿ ಇದೆ, ಇದರಿಂದ ಆಗ್ತಕ್ಕಂಥ ಕೆಲವೊಂದು ಪರಿಣಾಮಗಳೇನು ನೋಡಿದ್ರೆ ಅತಿ ಹೆಚ್ಚು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ ನೋಡ್ರಿ. ಅಂದ್ರೆ ವಿಶೇಷವಾಗಿ ಇದು ಅತಿ ಹೆಚ್ಚು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿ ಆಕಾರ ಆಗಿದೆ. ಅರಣ್ಯ ನಾಶ ಆಗ್ತಾ ಇದೆ. ಇದರಿಂದ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಕೈಗಾ ಅನ್ನೋದು ಸಾವಿರದ ಅಲ್ಲಿ ಎಷ್ಟೋ ಅರಣ್ಯವನ್ನ ನಾವೇನ್ ಮಾಡಿದ ಕಡದ ನಾಶ ಮಾಡಿದೆವು. ಹಾಗಾಗಿ ಇದು ಸಹಿತ ಅರಣ್ಯಕ್ಕೆ ನಾಶಕ್ಕೆ ಕಾರಣ ಆಗಿದೆ. ಜೀವಿಗಳ ಆರೋಗ್ಯದ ಮೇಲೆ ಸಹಿತ ಏನಾಗ್ತದೆ ಅಂದ್ರೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನುವಂಶೀಯ ಗುಣವನ್ನ ಇದೇನ್ ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ. ನೆನ್ಬಿಡ್ಬರಿ, ಅನುವಂಶೀಯ ಗುಣವನ್ನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ DNA ಅನ್ನುವನ್ನ ಹಾಳು ಮಾಡ್ತಾ ಇದೆ. ಇದರಿಂದ ನಮ್ಮಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ಹೋಗಲು ಏನಾಗ್ತಾವ ಅಂದ್ರೆ ಸಾಧ್ಯ ಆಗುದಿಲ್ಲ. ಏಕಂದ್ರೆ ನಮ್ಮಲ್ಲಿರ್ತಕ್ಕಂಥ DNA ಅನುವಂಶೀಯ ಗುಣ ಏನಾಗೈತಿ ಹಾಳಾಗಿ ಬಿಟ್ಟಿರ್ತೈತಿ. ಅದು ಹಾಳಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪರಮಾಣುಗಳ ಒಂದು ಅವಲಂಬನೆ ಅಂತ ನಾವು ಕರಿತೇವೆ. ಇನ್ನು ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಚರ್ಮದ ಕ್ಯಾನ್ಸರ್ ಕಾಯಿಲೆಗಳು ಸಹಿತ ನಾವೇನಾಗ್ಬೋದು ತುತ್ತಾಗ್ಬೋದು ಅಂತ ಒಂದು ಭಯಾನಕ ರೋಗಕ್ಕೆ ಕಾರಣ ಆಗಿದೆ. ಯಾವುದು? ಪರಮಾಣು ವಿದ್ಯುತ್ ಶಕ್ತಿಯನ್ನು ನೋಡ್ತದೆ. ನೆಕ್ಸ್ಟ್ ಭಾರತದಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಬಳಸ್ತಕ್ಕಂಥ ಧಾತುಗಳು ಅಂದ್ರೆ ಯುರೇನಿಯಮ, ಪ್ಲೂಟೋನಿಯಂ ಮತ್ತು ಥೋರಿಯಂಗಳನ್ನ ಅತಿ ಹೆಚ್ಚಾಗಿ ನಾವೇನ್ ಮಾಡ್ತಾ ಇದ್ದೇವೆ ಬಳಸ್ತಾ ಇದ್ದೇವೆ ಅನ್ನೋದನ್ನ ನೋಡ್ತಾ ಇದ್ದವು. ನೆಕ್ಸ್ಟ್ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಒಂದು ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ನೋಡೋದಾದ್ರೆ
ಪ್ರಪ್ರಥಮವಾಗಿ 1969 ಮಹಾರಾಷ್ಟ್ರದ ಪ್ರಥಮ ಅಣು ಸ್ಥಾವರ ಸ್ಟಾರ್ಟ್ ಆಗ್ತಾ ಇದೆ. ಅದು ಎಲ್ಲಿಪ್ಪ ಅಂದ್ರೆ ತಾರಾಪುರ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೈಗಾದಲ್ಲಿ ಏನದಪ್ಪ ಅಂದ್ರೆ ಅಣು ಸ್ಥಾವರ ಇದೆ. ತಮಿಳುನಾಡಿನ ಕಲ್ಪಕಂ ಅನ್ನೋದ್ರಲ್ಲೂ ಸಹಿತ ಏನಿದೆ ಹೇಳ್ರಿ, ಈ ಒಂದು ಯಾವುದು ಅಣು ಸ್ಥಾವರ ಉತ್ತರ ಪ್ರದೇಶದ ನರೋರಾದಲ್ಲಿದೆ. ಗುಜರಾತದ ಕಕ್ರಪಾರದಲ್ಲಿ ಸಹಿತ ಇದೆ. ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರದಲ್ಲೂ ಸಹಿತ ಇದೆ. ಇನ್ನೊಂದು ಕೂಡಂ ಕುಳಂ ಅಂತ ತಮಿಳುನಾಡಿನಲ್ಲಿ ಕೂಡಂ ಕುಳಂ ಅನ್ನೋದು ಸಹಿತ ಏನಾಗಿದೆ ಅಂದ್ರೆ ಕಂಡು ಬಂದದ್ದನ್ನು ನಾವು ನೋಡ್ತದ್ದು. ಸೊ ಏನಪ್ಪಾ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಪರಮಾಣು ವಿದ್ಯುತ್ ಸ್ಥಾವರಗಳು ಅನ್ನೋದು ನೋಡ್ತದ. ಓಕೆ, ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ಇವತ್ತು ಏನಪ್ಪಾ ಅಂದ್ರ ನಾವು ನೋಡಿದ್ದು ಒಂದು ಸೌರ ಶಕ್ತಿಯನ್ನು ನೋಡಿದ್ರು, ಜೊತೆಗೆ ನೋಡ್ರಿ ರಿವಿಷನ್ ಮಾಡ್ತಾ ಇದ್ದೇನೆ. ಸೌರ ಶಕ್ತಿ ಎಂದರೇನ, ಸೌರ ಕೋಶದ ಅನುಕೂಲಗಳೇನ, ಸಮುದ್ರ ಶಕ್ತಿಯದ ವಿಧಗಳು ಯಾವ, ಭೂಗರ್ಭ ಉಷ್ಣ ಶಕ್ತಿ ಅಂದ್ರೆ ಏನ, ನ್ಯೂಕ್ಲಿಯರ್ ಶಕ್ತಿ ಅಂದ್ರೆ ಏನ, ಪರಮಾಣು ವಿದ್ಯುತ್ ಶಕ್ತಿ ಅಥವಾ ನ್ಯೂಕ್ಲಿಯರ್ ವಿದ್ಯುತ್ ಶಕ್ತಿ ಪರಿಣಾಮಗಳ ಬಗ್ಗೆ ಸ್ಟಡಿ ಮಾಡಿದ್ವು. ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಒಂದು ಯಾವ ಪರಮಾಣು ಸ್ಥಾವರಗಳ ಬಗ್ಗೆ ನಾವ್ ಏನ್ ಮಾಡಿದಪ್ಪ ಆಧಾರ ನಾವು ನೋಡಿದ ಅನ್ನೋದನ್ನ ನೋಡ್ತಾ. ಸೊ ಇದೇನಪ್ಪಾ ಅಂದ್ರ ಇವತ್ತಿನ ಒಂದು ಪ್ರಮುಖವಾದಂತ ಕ್ಲಾಸ್. ವಿದ್ಯಾರ್ಥಿಗಳು ಈಗಾಗಲೇ CET TET 10ನೇ ತರಗತಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ತಮಗೆ ನಾವು ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ದು ಏನಾದ್ರು ಒಪಿನಿಯನ್ ಇದ್ರೆ ಸೊ ನನ್ನ ಕೆಳ ಯಾವುದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ. ಸೊ ಧನ್ಯವಾದಗಳು ಎಲ್ಲರಿಗೂ.